ಕನ್ನಡ ಮಣ್ಣಿನ ಮಹನೀಯ ತಾಯಿಯ ಹೃದಯದ ಮಹಾರಾಯ ಜನಿಸಿದ ಗೌಡರು ರಾಜ್ಯವನಾಳಿದರು ಬಡವರ ಪಾಲಿಗೆ ಜನಧನಿಯಾದರು ದೇಶವೇ ಆಳಿದರು ಭತ್ತದ ತಳಿಗೆ ದೇವೇಗೌಡರ ಹೆಸರಿದೆ ನೋಡಯ್ಯ ನೀರಾವರಿಗೆ ಆದ್ಯತೆ ನೀಡಿದ ಮಾದರಿ ಸರ್ರಂ ವಿಶ್ವೇಶ್ವರಯ್ಯ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರ ಹುಟ್ಟುಹಬ್ಬ ಇವತ್ತು. ಅವರು ನನ್ನ ಹುಟ್ಟುಹಬ್ಬನ ಏನು ಆಚರಿಸ್ಬೇಡಿ, ಯಾಕೆಂದರೆ ನಾವು ಇವಾಗಿರೋ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಯಾವುದು ಬೇಡ ಅಂತ ಹೇಳಿದರು. ಆದರೂ ನಮ್ಮ JDS ಕಾರ್ಯಕರ್ತರು ಮತ್ತು ಮುಖಂಡರುಗಳು ಏನಿದ್ದಾರೆ ಇಡೀ ನಮ್ಮ ಬೆಂಗಳೂರು ಸಿಟಿ ಎಲ್ಲರೂ ಸೇರಿ ಇವತ್ತು ಪಾರ್ಟಿ ಆಫೀಸಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದೇ ಥರ ಹಾಲಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಕೇಕ್ ಕಟಿಂಗ್ ಎಲ್ಲ ಆಯಿತು. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ನಮ್ಮ JDS ಪಕ್ಷ ಇವತ್ತು ಏನು ಸ್ವಲ್ಪ ಕೆಳಮಟ್ಟದಲ್ಲಿದೆ ಅದನ್ನು ಅವರು ಮತ್ತೆ ಮೇಲೆತ್ತಬೇಕು ಅಂತ ನಾನು ಈ ಅವರ ಹುಟ್ಟುಹಬ್ಬದ ದಿನ ನಾನು ಕೇಳ್ಕೊತ ಇದ್ದೀನಿ. ಯಾಕೆಂದರೆ ಯಾರೇ ಆಗಲಿ ಅಧಿಕಾರಗಳು ಇದ್ದಾಗ ಜನ ಬರೋದು ಬೇರೆ, ಅಧಿಕಾರ ಇಲ್ಲದಾಗ ಬರೋದು. ಆದರೆ ದೇವೇಗೌಡರಿಗೆ ಅಧಿಕಾರ ಇರಲಿ ಬಿಡಲಿ, ಅವ್ರ ಹಿಂದೆ ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಈ ನಾಡಿನ ಜನತೆ ಇದ್ದಾರೆ ಅನ್ನೋದು ಎಲ್ಲ ಇವಾಗ ಸಾಬೀತಾಗಿದೆ. ಹಂಗಾಗಿ ಇವತ್ತು ಅವರ ಹುಟ್ಟುಹಬ್ಬ ಇದೆ, ಅವರಿಗೆ ಭಗವಂತ ಆರೋಗ್ಯ ಎಲ್ಲ ಆಯಸ್ಸು ಕೊಟ್ಟು ಇನ್ನೂ 100 ವರ್ಷ ಬದುಕಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ.